ಎಲ್ಲರಿಗೂ ನಮಸ್ಕಾರ. ನಿಷ್ಠಾ 2.0 ಆವೃತ್ತಿಯ ಎಲ್ಲ 12 ಕೋರ್ಸ್ಗಳು ವೃತ್ತಿಪರತೆಯನ್ನು ಹೆಚ್ಚಿಸುವ ಕೋರ್ಸ್ಗಳಾಗಿದ್ದು, ಅದರಲ್ಲಿನ 6ನೇ ಕೋರ್ಸು ಆರೋಗ್ಯ ಮತ್ತು ಕ್ಷೇಮದ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನನಗೆ ತುಂಬ ಹರ್ಷವೆನಿಸುತ್ತದೆ. ಈ ಕೋರ್ಸ್ನಲ್ಲಿ ಒಟ್ಟು 12 ಮಾಡ್ಯೂಲ್ಗಳಿವೆ. ಪ್ರತಿಯೊಂದು ಮಾಡ್ಯೂಲ್ಗಳು ಉಪ ಮಾಡ್ಯೂಲ್ಗಳನ್ನು ಹೊಂದಿದ್ದು ತುಂಬ ಮಹತ್ವದ ಅಂಶಗಳನ್ನು ಅರಿಯಲು ಸಹಾಯ ಮಾಡುತ್ತವೆ. ಈ ಕೋರ್ಸ್ ಕೇವಲ ದೈಹಿಕ ಶಿಕ್ಷಣಕ್ಕೆ ಮಾತ್ರ ಸಂಬಂಧಿಸಿರಬಹುದು ಅಂತ ಅನ್ನಿಸುತ್ತಾದರೂ ಅದು ಎಲ್ಲ ವಿಷಯಗಳಿಗೂ ಸಂಬಂಧ ಕಲ್ಪಿಸುತ್ತದೆ. ಇದರ ಉದ್ದೇಶಗಳು ಮತ್ತು ರೂಪರೇಷೆಯನ್ನು ಗಮನಿಸಿದಾಗ ಈ ಕೋರ್ಸ್ ಅತಿ ಮಹತ್ವದ್ದು ಎಂದು ತಿಳಿಯುತ್ತದೆ. ನನಗಂತೂ ವೈಯಕ್ತಿಕವಾಗಿ ಈ ಕೋರ್ಸ್ನಿಂದ ಅನೇಕ ಅಂಶಗಳನ್ನು ತಿಳಿದುಕೊಂಡು ನನ್ನ ಶಾಲೆಯ ಪರಿಸರದಲ್ಲಿ ಅಳವಡಿಸಿಕೊಳ್ಳಲು ಸಹಾಯಕವಾಗಿದೆ. ದೈಹಿಕ ಸಾಮರ್ಥ್ಯ, ವ್ಯಕ್ತಿತ್ವದ ಆಯಾಮಗಳು ಮತ್ತು ಯೋಗದ ಮೂಲಕ ವ್ಯಕ್ತಿತ್ವದ ಬೆಳವಣಿಗೆಯನ್ನು ಸಾಧಿಸಲು ಇದು ಸಹಾಯ ಮಾಡಿತು. ಇದೇ ರೀತಿ ಸ್ನಾಯು, ರಕ್ತ ಪರಿಚಲನೆ ಮತ್ತು ಉಸಿರಾಟ ವ್ಯವಸ್ಥೆಯನ್ನು ಸುಧಾರಿಸಲು ದೈಹಿಕ ಚಟುವಟಿಕೆಗಳು, ಕ್ರೀಡೆಗಳು, ಆಟಗಳು ಹೇಗೆಲ್ಲ ಸಹಾಯ ಮಾಡುತ್ತವೆ ಎಂಬುದನ್ನು ತಿಳಿದುಕೊಂಡೆ. ನನ್ನ ಶಾಲೆಯಲ್ಲಿ ಪ್ರತಿದಿನ ಆಟಗಳನ್ನು ಆಡಿಸುತ್ತೇವೆ ಹಾಗೂ ಯೋಗಾಭ್ಯಾಸ ಮಾಡಿಸುತ್ತೇವೆ. ಆಗ ಈ ಮೇಲಿನ ಅಂಶಗಳನ್ನು ಸಂಯೋಜಿಸಿ ಚಟುವಟಿಕೆಗಳನ್ನು ರೂಪಿಸಲು ಸಹಾಯವಾಯಿತು. ನಮ್ಮ ದೈಹಿಕ ಶಿಕ್ಷಕರೊಂದಿಗೆ ಹಾಗೂ ಉಳಿದ ಶಿಕ್ಷಕರೊಂದಿಗೆ ಚರ್ಚಿಸಿ ಬಹಳ ಅಚ್ಚುಕಟ್ಟಾಗಿ ಚಟುವಟಿಕೆಗಳನ್ನು ನಿರ್ವಹಿಸಲು ಸಹಾಯವಾಯಿತು. ಆರೋಗ್ಯದ ಪರಿಕಲ್ಪನೆಯನ್ನು ಅನುಕೂಲಿಸುವಾಗ ವಿದ್ಯಾರ್ಥಿಗಳ ದೈಹಿಕ ವಿಕಾಸ, ಮಾನಸಿಕ ವಿಕಾಸ, ಭಾವನಾತ್ಮಕ ವಿಕಾಸ, ಸಾಮಾಜಿಕ ವಿಕಾಸ ಹಾಗೂ ನೈತಿಕ ವಿಕಾಸದ ಮೇಲೆ ಬೆಳಕು ಚೆಲ್ಲುವಂತಾಯಿತು. ಈ ಎಲ್ಲ ವಿಕಾಸಗಳ ನಿರಂತರತೆ ವಿದ್ಯಾರ್ಥಿಗಳ ಕ್ಷೇಮವನ್ನು ಸೂಚಿಸುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಎಲ್ಲ ಹಂತಗಳಲ್ಲಿ ಸಾಗುತ್ತಿರುವವನೇ ಎಂದು ತಿಳಿಯಲು ಸಹಾಯ ಮಾಡಿತು. ನಾವು ಪಾಠ ಮಾಡುವಾಗ ಅಥವಾ ವಿದ್ಯಾರ್ಥಿಗಳನ್ನು ಶಾಲಾ ಆವರಣದಲ್ಲಿ ಗಮನಿಸಿದಾಗ ಎಷ್ಟು ಲವಲವಿಕೆಯಿಂದ ಇರುತ್ತಾರೆಯೋ ಅಥವಾ ತುಸು ನೀರಸವಾಗಿ ಕಂಡರೆ ಅವರ ಮೇಲೆ ಅದನ್ನು ವಿಶ್ಲೇಷಿಸುವ ಸಾಮರ್ಥ್ಯ ನನ್ನಲ್ಲಿ ಬೆಳೆಯಿತು. COVID-19 ಇಡೀ ಪ್ರಪಂಚವನ್ನೇ ಕಾಡಿದ ಕಾಯಿಲೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಲು ಸಾಧ್ಯವಾಯಿತು. ಅದರಂತೆ ಏಡ್ಸ್, ಕ್ಯಾನ್ಸರ್ನಂತಹ ಮುಂತಾದ ಮಾರಣಾಂತಿಕ ರೋಗಗಳು ಇನ್ನೂ ನಮ್ಮನ್ನು ಕಾಡುತ್ತಿವೆ. ಸಾಂಕ್ರಾಮಿಕ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ಬಗ್ಗೆ ಔಪಚಾರಿಕ ಚರ್ಚೆಗಳು ತರಗತಿಯಲ್ಲಿ ಕಲಿಕೆಯ ಭಾಗಗಳಾಗಿವೆ. ಈ ಕೋರ್ಸ್ನ ಸಹಾಯದಿಂದ ವಿದ್ಯಾರ್ಥಿಗಳಿಗೆ ಆರೋಗ್ಯ, ರೋಗಗಳು ಮತ್ತು ಅನಾರೋಗ್ಯದ ಬಗ್ಗೆ ಅನುಕೂಲಿಸಲು ಸಾಧ್ಯವಾಯಿತು. ವೈಯಕ್ತಿಕ ನೈರ್ಮಲ್ಯದ ಜೊತೆಗೆ ಪರಿಸರ ನೈರ್ಮಲ್ಯ, ಲಸಿಕೆಗಳು, ಜಾಗೃತಿಯನ್ನು ಸಾಧಿಸಲು ಈ ಮಾಡ್ಯೂಲ್ ತುಂಬ ಸಹಾಯಕವಾಯಿತು. ರೋಗ ಕಾರಕಗಳು, ರೋಗಕ್ಕೆ ಕಾರಣವಾಗುವ ವ್ಯಸನಗಳು, ಅನಾರೋಗ್ಯವನ್ನು ಹೋಗಲಾಡಿಸಲು ಉಪಯೋಗಿಸಬೇಕಾದ ಔಷಧಗಳು ಹಾಗೂ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕಲಿಕೆಯ ಭಾಗವಾಗಿ ಸಮ್ಮಿಳಿಸಿ ಕಲಿಸಲು ಸಹಾಯಕವಾಯಿತು. ಹದಿಹರೆಯ ಎಂಬುದು ಪ್ರತಿಯೊಬ್ಬರ ಜೀವನದ ಸಂತೋಷದ ಹಂತ ಮತ್ತು ಅಷ್ಟೇ ಸವಾಲುಗಳ ಹಂತ. ಸಹಜವಾಗಿ ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಾರೆ. ಅವುಗಳನ್ನು ಎದುರಿಸುವಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಲು ಶಿಕ್ಷಕರಾದ ನಮಗೂ ಸಹ ತುಸು ಮುಜುಗರವಾಗುತ್ತಿತ್ತು. ಈ ಕೋರ್ಸ್ ಅನ್ನು ಓದಿದ ನಂತರ ನಮ್ಮ ಶಾಲೆಯಲ್ಲಿ ಸಹಶಿಕ್ಷಕರೊಂದಿಗೆ ಇದರ ಬಗ್ಗೆ ಚರ್ಚಿಸಿ ಆಪ್ತ ಸಮಾಲೋಚನಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಕಷ್ಟಕರ ಸನ್ನಿವೇಶಗಳನ್ನು ಎದುರಿಸುವ ಬಗ್ಗೆ, ಈ ವಯಸ್ಸಿನಲ್ಲಿ ಮಾದಕ ವ್ಯಸನಗಳಿಗೆ ಬಲಿಯಾಗದಂತೆ ಹಾಗೂ ಅಗತ್ಯತೆಗಳನ್ನು ಗಮನಿಸಿ ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ ನಡೆಸಲಾಗುತ್ತಿದೆ. ಇದರಿಂದ ವಿದ್ಯಾರ್ಥಿಗಳು ಮುಕ್ತವಾಗಿ ನಮ್ಮ ಜೊತೆ ಮಾತಾಡುವಂತಾಗಿದೆ. ಹಿಂಸೆ, ನಿಂದನೆ, ಲೈಂಗಿಕ ದೌರ್ಜನ್ಯಗಳಂತಹ ಸಮಾಜಘಾತುಕ ಕೃತ್ಯಗಳಾಗದಂತೆ ಮತ್ತು ಈ ಸಂಬಂಧ ಕಾನೂನಿನ ಅರಿವನ್ನು ಔಪಚಾರಿಕವಾಗಿ ಮೂಡಿಸಿ ಎಚ್ಚರ ವಹಿಸುವಲ್ಲಿ ಈ ಮಾಡ್ಯೂಲ್ ನಮಗೆ ಸಹಾಯ ಮಾಡಿದೆ. ICT ಗ್ಯಾಜೆಟ್ಗಳ ಬಳಕೆಯ ಬಗ್ಗೆ ಆರೋಗ್ಯಕರ ಅಭ್ಯಾಸಗಳನ್ನು ಅರಿತುಕೊಳ್ಳುವಲ್ಲಿ ಈ ಮಾಡ್ಯೂಲ್ ನಮಗೆ ಸಹಾಯ ಮಾಡಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಪ್ರಾರಂಭದಲ್ಲಿ ಇಂಟರ್ನೆಟ್ ಬಳಸಿ ಸಿನಿಮಾ ನೋಡುವುದು, ಗೇಮ್ ಆಡುವುದರಲ್ಲಿ ಕಾಲ ಕಳೆಯುತ್ತಿದ್ದರು. ಇದರಿಂದ ಅವರ ದೈಹಿಕ ಚಟುವಟಿಕೆಗಳಿಗೆ ತಡೆ ಉಂಟಾಗಿತ್ತು. ಆದರೆ ಈಗ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೆಚ್ಚು ಹೊತ್ತು ಮೊಬೈಲ್, TV ನೋಡುವುದರಲ್ಲಿ ಕಾಲ ಕಳೆಯುವುದಿಲ್ಲ. ಓದಿಗೆ ಬೇಕಾದಷ್ಟು ಮಾತ್ರ ಬಳಸುತ್ತಾರೆ. ಶಾಲೆಗಳಲ್ಲಿ ಕಂಪ್ಯೂಟರ್ ಬಳಸುತ್ತಾರೆ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಮಯ ಕಳೆಯುತ್ತಾರೆ. ಕೊನೆಯದಾಗಿ ಅತ್ಯಂತ ಇಷ್ಟವಾಗಿದ್ದು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳ ಸಮ್ಮಿಳಿತ ಬೋಧನಾಶಾಸ್ತ್ರ. ಒಂದಿಷ್ಟು ಥಿಯರಿ ಹೇಳಿ ಉಳಿದಂತೆ ಆಟಗಳನ್ನು ಆಡಿಸುವುದಷ್ಟೇ ದೈಹಿಕ ಶಿಕ್ಷಣ ಅಂತ ನಾನು ಅಂದುಕೊಂಡಿದ್ದೆ. ದೈಹಿಕ ಶಿಕ್ಷಣದ ಮೂಲಕ ಭಾಷೆಗಳು, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನವನ್ನು ಕಲಿಸಬಹುದೆಂಬ ಅಂಶಗಳು ನಮಗೆ ಅರಿವಿಗೆ ಬಂದವು.
ನಮ್ಮ ವಿದ್ಯಾರ್ಥಿಗಳು ವಿವಿಧ ಆಟಗಳ ಗ್ರೌಂಡ್ಗಳನ್ನು ಹಾಕುವಾಗ ತೂಕ ನೋಡುವಾಗ ಕ್ರಾಫ್ಟ್ ಮಾಡುವಾಗ ಗಣಿತವನ್ನು ಬಳಸುತ್ತಾರೆ ಶಾಲಾ ಕೈತೋಟ ನಿರ್ವಹಿಸುವಾಗ ಯೋಗಾಭ್ಯಾಸ ಮತ್ತು ಕವಾಯತ್ತು ಮಾಡುವಾಗ ವಿಜ್ಞಾನದ ಅಂಶಗಳನ್ನು ವಿವರಿಸುತ್ತಾರೆ ಆಟಗಳನ್ನು ಆಡುವಾಗ ಅಥವಾ ಯಾವುದೇ ಒಂದು ಚಟುವಟಿಕೆಯನ್ನು ನಿರ್ವಹಿಸುವಾಗ ಸಹಕಾರ ನೀಡುವುದು ಸಹಾಯ ಮಾಡುವುದು ಒಬ್ಬರ ಅಭಿಪ್ರಾಯವನ್ನು ಗೌರವಿಸುವುದು ಅಥವಾ ನಯವಾಗಿ ತಿರಸ್ಕರಿಸುವುದು ಇವು ಸಾಮಾಜಿಕ ವರ್ತನೆಯನ್ನು ತೋರಿಸುತ್ತವೆ ಇದೇ ರೀತಿ ಭಾಷೆಗಳು ಕೂಡ ಕಲಿಯಲ್ಪಡುತ್ತವೆ ಹಾಗಾಗಿ ಮೌಲ್ಯಗಳನ್ನು ಬಿತ್ತುವಲ್ಲಿ ಎಲ್ಲ ವಿಷಯಗಳಂತೆ ಆರೋಗ್ಯ ಮತ್ತು ಕ್ಷೇಮ ಎಂಬ ಕೋರ್ಸ್ ಸಾಕಷ್ಟು ರೀತಿಯಲ್ಲಿ ಸಹಕಾರಿಯಾಗಿದೆ ನನ್ನಲ್ಲಿ ನನ್ನ ಶಿಕ್ಷಕರಲ್ಲಿ ಹಾಗೂ ನನ್ನ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನುಂಟು ಮಾಡುವಲ್ಲಿ ಈ ಕೋರ್ಸ್ ಸಹಕಾರಿಯಾಯಿತು ಅಂತ ಹೇಳಬಹುದು ಧನ್ಯವಾದಗಳು